ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಏಷ್ಯಾ ಕಪ್ನಲ್ಲಿ ಮೊದಲ ಪಂದ್ಯ ನಡೆಯಿತು. ಈ ಪಂದ್ಯದ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಹಾಗೇನೆ ಬಾಬರ್ ಅಜಮ್ ಅವರು ಇಲ್ಲಿ ನೋಡೋ ಪಂದ್ಯ ರದ್ದು ಆದ ನಂತರ ನಮ್ಮ ಭಾರತ ತಂಡದ ಬಗ್ಗೆ ಏನು ಹೇಳ್ತಾರೆ ಬನ್ನಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ ಇವತ್ತು ನಿನ್ನ ಪಂದ್ಯದಲ್ಲಿ ಮಳೆ ಕಾರಣದಿಂದ ಭಾರತ ಬ್ಯಾಟಿಂಗ್ ಮಾತ್ರ ಆಡಿತು. ಆದ ನಂತರ ಮಳೆ ಕಾರಣ ಪಾಕಿಸ್ತಾನ ಬ್ಯಾಟಿಂಗ್ ಆಡಕ್ಕೆ ಬರಲಿಲ್ಲ, ಹಾಗಾಗಿ ಪಂದ್ಯ ರದ್ದುಪಡಿಸಲಾಯಿತು ಅಂತ ಹೇಳಬಹುದಾಗಿದೆ. ಹಾಗೇನೆ ಅಲ್ಲಿವರೆಗೂ ನಮ್ಮ ಭಾರತ ತಂಡ ಒಂದು ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು, ಹಾಗೆ ಪಾಕಿಸ್ತಾನ ಸೂಪರ್ ಆಗಿ ಬೌಲಿಂಗ್ ಕೂಡ ಮಾಡಿದ್ರು. ಯಾವ ರೀತಿಯಾಗಿ ಮಾಡಿದ್ರು ಅಂತ ಈಗಾಗಲೇ ಸ್ಕೋರ್ ಕಾರ್ಡ್ ನೋಡ್ಕೊಂಡ್ಬರೋಣ. ನೋಡೋಣ ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡ 48.5 ಓವರ್ನಲ್ಲಿ 166 ರನ್ ಮಾಡ್ತಾರೆ. ಸೂಪರ್ ಅಂತ ಬ್ಯಾಟಿಂಗ್ ಕೂಡ ಬಂತು. ಯಾಕಂದರೆ ಪ್ರಥಮದಲ್ಲಿ 48 ರನ್ಗೆ 4 ವಿಕೆಟ್ ಹೋದಾಗ ನಮ್ಮ ಭಾರತ ತಂಡಕ್ಕೆ ಸಂಕಷ್ಟ ಸ್ಥಿತಿಯಲ್ಲಿತ್ತು. 120 ರನ್ ಮಾಡ್ತಾರೋ ಅಥವಾ ಇಲ್ಲೋ ಎಂಬುದು ಗೊಂದಲಮಯದಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ ಯಾರಂದರೆ ಈಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡೆ ಅವರು ಸೂಪರ್ ಆಗಿ ಬ್ಯಾಟಿಂಗು. ಈಶಾನ್ ಕಿಶನ್ 81 ಎಸೆತಗಳಲ್ಲಿ 2 ಸಿಕ್ಸರ್ 9 ಬೌಂಡ್ರಿ ಮುಖಾಂತರ 82 ರನ್ ಮಾಡ್ತಾರೆ. ಹಾಗೆ ಹಾರ್ದಿಕ್ ಪಾಂಡೆ 90 ಎಸೆತಗಳಲ್ಲಿ 1 ಸಿಕ್ಸರ್ 7 ಬೌಂಡ್ರಿ ಮುಖಾಂತರ ಒಟ್ಟಾರಾಗಿ 87 ರನ್ ಮಾಡ್ತಾರೆ. ಇವರಿಬ್ಬರ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಒಂದು ಒಳ್ಳೆಯ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ರು. ಹಾಗೆಯೇ ಇಲ್ಲಿ ರೋಹಿತ್ ಶರ್ಮಾ 11, ಹಾಗೆ ಶುಭ್ಮನ್ ಗಿಲ್ 10, ವಿರಾಟ್ ಕೊಹ್ಲಿ 4 ರನ್ ಮಾಡ್ತಾರೆ, ಶ್ರೇಯಸ್ಸರ್ 14 ರನ್ ಮಾಡ್ತಾರೆ, ಜಡೇಜಾ 14 ರನ್ ಮಾಡ್ತಾರೆ, ಇಲ್ಲಿ ಶಾರ್ದೂಲ್ ಠಾಕೂರ್ 3 ರನ್ ಮಾಡ್ತಾರೆ, ಜಸ್ಪ್ರೀತ್ ಬುಮ್ರಾ ಅವರು ಕೊನೆಯಲ್ಲಿ 3 ಬೌಂಡ್ರಿ ಮುಖಾಂತರ ಭಾರತ ತಂಡಕ್ಕೆ 16 ರನ್ ಕೊಡುಗೆ ನೀಡ್ತಾರೆ. ಅವರು ಕೊನೆಯಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಹಾಗೆಯೇ ಪಾಕಿಸ್ತಾನ ವಿಭಾಗ ಬೌಲಿಂಗ್ ವಿಭಾಗದ ನೋಡ್ಬೋದು, ಶೈನ್ ಆಫ್ರಿದಿ 4 ವಿಕೆಟ್ ತೆಗೆದರೆ, ಸೈನ್ಸಿ ಅವರು 2 ವಿಕೆಟ್ ತೆಗಿತಾರೆ, ಹಾಗೆಯೇ ಹ್ಯಾರಿಸ್ ರೋಪ್ ಅವರು ಕೂಡ 3 ವಿಕೆಟ್ ತೆಗಿತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಒಟ್ಟಾರೆಯಾಗಿ ಅಂದರೆ 266 ರನ್ಗೆ ಆಲ್ ಔಟ್ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಸ್ನೇಹಿತರೆ ಏಷ್ಯಾ ಕಪ್ನಲ್ಲಿ ಇವತ್ತು ನಿನ್ನೆ ನಡೆದಂಥ ಪಂದ್ಯದಲ್ಲಿ ಭಾರತ ತಂಡ ಒಂದು ಮೊದಲ ಪಂದ್ಯ ಆಡಿತು. ಇದು ರದ್ದಾದ ನಂತರ ಇಲ್ಲಿ ಯಾರಂದರೆ ಬಾಬರ್ ಅಜಮ್ ಅವರು ಏನು ಹೇಳ್ತಾರೆ ಅಂದರೆ ಭಾರತ ತಂಡ ಅಂತೂ ಸೂಪರ್ ಆದಂಥ ತಂಡ. ಯಾಕಂದರೆ ನಾವು ಅಂದ್ಕೊಂಡಿದ್ದೀವಿ, ನಾವು ಇವಾಗ 100 ರನ್ ಮಾಡೋಷ್ಟರಲ್ಲಿ ನಾವು ಅವರನ್ನು ಆಲ್ ಔಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದೇ ಒಂದು ಸಮಯದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಈಶಾನ್ ಕಿಶನ್ ನಮ್ಮ ಬಾಲರ್ಗೆ ಧೂಳು ಎಬ್ಬಿಸಿದ್ರು. ಅವರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಅವರಿಬ್ಬರು ಏನಾದರೂ ಬೇಗ ಔಟ್ ಆಗ್ತಿರಂದರೆ ನಾವು ಆರಾಮಾಗಿ ಈ ಪಂದ್ಯ ಗೆಲ್ಲಬೇಕಾಗಿತ್ತು. ಯಾಕಂದರೆ ಆ ರೀತಿಯಾಗಿ ಗೆಲ್ಲೋ ಪಂದ್ಯ ಸೋತಿಲ್ಲ, ರದ್ದಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಈಶಾನ್ ಕಿಶನ್ ಅವರ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ನಿಂದ ಭಾರತ ತಂಡಕ್ಕೆ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದ ಒಳ್ಳೆಯ ಸ್ಥಿತಿಗೆ ಕರೆದುಕೊಂಡಿದ್ದರು. ಅದಕ್ಕಾಗಿ ನಾವು ಇವತ್ತು ಗೆಲ್ಲಕ್ಕಾಗಿಲ್ಲ ಅಂತ ಕೂಡ ಬಾಬರ್ ಅಜಮ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸಹ ಆಟಗಾರರು ಬೌಲಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಅವರು ಬೇಗ ಔಟ್ ಮಾಡಿದ್ರು. ನಾವು ಆವಾಗ ಖುಷಿಯಲ್ಲಿದ್ದೀವಿ, ಆದ ನಂತರ ಬರುತ್ತೆ ಬ್ಯಾಟಿಂಗು. ಆ ಬ್ಯಾಟಿಂಗ್ನಿಂದ ನಾವು ಇವಾಗ ಒಟ್ಟಾರೆಯಾಗಿ ನಾವು ಗೆಲ್ಲೋ ಪಂದ್ಯ ಡ್ರಾ ಮಾಡ್ಕೊಂಡಿವಿ ಅಂತ ಕೂಡ ಹೇಳ್ಬೋದಾಗಿದೆ. ಇದಕ್ಕೆಲ್ಲ ಕಾರಣ ಹಾರ್ದಿಕ್ ಪಾಂಡ್ಯ, ಈಶಾನ್ ಕಿಶನ್ ಅವರೇ ಕಾರಣ ಅಂತ ಕೂಡ ಹೇಳ್ತಿದ್ದಾರೆ. ಈ ರೀತಿಯಾಗಿ ಬಾಬರ್ ಅವರು ತಮ್ಮ ವಾಕ್ಯವನ್ನು ಮಾತುಗಳನ್ನು ಹೇಳ್ತಾ ಹೇಳಿದ್ದಾರೆ. ಸ್ನೇಹಿತರೆ ಏನಂತೀರಿ, ನಿನ್ನ ಪಂದ್ಯ ನಮ್ಮ ಭಾರತ ತಂಡ ಈಶಾನ್ ಕಿಶನ್ ಮತ್ತು ಒಂದು ವೇಳೆ ಈಶಾನ್ ಕಿಶನ್ ಹಾರ್ದಿಕ್ ಪಾಂಡ್ಯ 0 ಔಟ್ ಆದರೆ ಸೋಲ್ತೀರಾ ಅಥವಾ ಗೆಲ್ತೀರಾ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವಾಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.